ಸ್ನೇಹಿತರೆ, ಕ್ರಾಂತಿ ಸಿನಿಮಾವನ್ನ ಎಷ್ಟೇ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು ಸಹ ಅದು ಪುಟಿದೇಡಿತು. ಇವತ್ತು 100 ಕೋಟಿಯ ಕ್ಲಬ್ ಸೇರ್ತಾ ಇದೆ, 100 ಕೋಟಿಯ ಕ್ಲಬ್ ಸೇರ್ತಾ ಇದೆ. ಇವತ್ತು ಒಂದೊಂದೇ ಪತ್ರಿಕೆಗಳಲ್ಲಿ ವರದಿ ಬರ್ತಾ ಇದೆ, ಕ್ರಾಂತಿ ಸಿನಿಮಾ 100 ಕೋಟಿಯ ಕ್ಲಬ್ ಸೇರಿದೆ ಅಂತೇಳಿ ಕನ್ನಡಪ್ರಭ, ವಿಜಯ ಕರ್ನಾಟಕಗಳಲ್ಲಿ ಸುದ್ದಿ ಬರ್ತಾ ಇದೆ. ನೋಡಿ ಎಂತಹ ವಿಪರ್ಯಾಸ, ಕನ್ನಡಿಗರನ್ನ ಕನ್ನಡಿಗರೇ ತುಳಿಯುವಂಥದ್ದು, ಕನ್ನಡ ಚಿತ್ರರಂಗದಲ್ಲಿ ನಶಿಸಿ ಹೋಗ್ತಾ ಇರುವಂತಹ ಸಮಯದಲ್ಲಿ, ಕನ್ನಡಿಗರು ಪ್ರಚಾರ ಕೊಡಬೇಕಾದಂತಹ ಸಮಯದಲ್ಲಿ ಕನ್ನಡ ಮಾಧ್ಯಮಗಳು ಕ್ರಾಂತಿ ಸಿನಿಮಾವನ್ನ ಬಹಿಷ್ಕಾರ ಮಾಡಿದ್ದು, ಇದು ಆತ್ಮವಂಚನೆ ಮಾಡಿಕೊಟ್ಟಂಗಲ್ವಾ? ಚಿತ್ರ ಪ್ರಾರಂಭ ಆದಾಗಿನಿಂದ ಚಿತ್ರ ಬಿಡುಗಡೆ ಆಯಿತು, TV9, ಏಷ್ಯಾನೆಟ್, ಪಬ್ಲಿಕ್ TV, News18, ಪವರ್ TV, ದಿಗ್ವಿಜಯ ನ್ಯೂಸ್, TV5, ನ್ಯೂಸ್ ಫಸ್ಟ್, ವಿಸ್ತಾರ, ಯಾವ ಚಾನೆಲ್ಗಳು ಸಹ, ಸ್ಯಾಟಲೈಟ್ ಚಾನೆಲ್ಗಳು ಸಹ ಥಿಯೇಟರ್ ಮುಂದೆ ನಿಂತ್ಕೊಂಡು ಅಲ್ಲಿ ಕಟೌಟ್ಗಳನ್ನ ತೋರಿಸಿಲ್ಲ, ಜನರನ್ನ ತೋರಿಸಿಲ್ಲ, ಚಿತ್ರಮಂದಿರ ತೋರಿಸಿಲ್ಲ, ಚಿತ್ರ ನೋಡಿ ಬಂದ ಪ್ರೇಕ್ಷಕರ ಅಭಿಪ್ರಾಯ ಕೇಳಲಿಲ್ಲ, ರಿವ್ಯೂ ಕೊಡಲಿಲ್ಲ, ಟಿವಿ ಚಾನೆಲ್ ಅಲ್ಲಿ ಕುತ್ಕೊಂಡು ಚಿತ್ರತಂಡದವರ ಜೊತೆ ನಾಯಕ ನಟ ನಾಯಕಿ ಜೊತೆ ಚಿತ್ರತಂಡದ ಜೊತೆ ಕುತ್ಕೊಂಡು ಸಂದರ್ಶನ ಮಾಡಲಿಲ್ಲ, ಅವರ ಅಭಿಪ್ರಾಯಗಳನ್ನ ಕೇಳಲಿಲ್ಲ, ಜನರ ಅಭಿಪ್ರಾಯಗಳನ್ನ ಕೇಳಲಿಲ್ಲ, ಯಾವುದೂ ಕೇಳದೇನೆ ಇವತ್ತು ಕ್ರಾಂತಿ ಸಿನಿಮಾ ಒಂದು ದಾಖಲೆ ಸೃಷ್ಟಿ ಮಾಡಿದೆ. ಕುಟುಂಬ ಸಮೇತ ನೋಡ್ತಾ ಇರುವಂತಹ ಒಂದು ಸಿನಿಮಾವಾಗಿ ಇವತ್ತು ಕ್ರಾಂತಿ ಸಿನಿಮಾದ ಶಿಕ್ಷಣದ ಬಗ್ಗೆ ಮೆಸೇಜ್ ಕೊಟ್ಟಿದ್ದಾರಲ್ಲ, ಈ ಸಿನಿಮಾ ಇವತ್ತು ದರ್ಶನ್ ಅಭಿಮಾನಿಗಳಿಂದ ಗೆದ್ದಿದೆ. ದರ್ಶನ್ ಅಭಿಮಾನಿಗಳಿಂದ ಇವತ್ತು ಸಿನಿಮಾ ಗೆದ್ದಿದೆ ಅಂತಂದ್ರೆ ಭಾರತದ ಇತಿಹಾಸದಲ್ಲಿ ಇದು ಒಂದು ಮೈಲಿಗಲ್ಲು. 100 ಕೋಟಿಯ ಕ್ಲಬ್ ಸೇರಿದೆ, ಅದಕ್ಕೂ ಸಹ ವ್ಯಂಗ್ಯ ಮಾಡ್ತಾ ಇದ್ದಾರೆ, ನೋಡ್ತಾ ಇದ್ದೇವೆ. ಅದು ಸಿನಿಮಾ ಹಾಕಿದ ಬಂಡವಾಳ ಬಂದಿದೆ, ಲಾಭ ಬಂದಿದೆ, OTT ಫಾರ್ಮೆಟ್ಗೆ OTT ಸೇಲ್ ಆಗಿದೆ, ಟಿವಿ ರೈಟ್ಸ್ ಉದಯ ಟಿವಿಗೆ ಟಿವಿ ರೈಟ್ಸ್ ಸೇಲ್ ಆಗಿದೆ, ಇವು ಎಲ್ಲವೂ ಸಹ ಆಗಿದೆ. ಭಾರತದ ಇತಿಹಾಸದಲ್ಲಿ ಒಂದು ಮಾಧ್ಯಮದಿಂದ ಬಹಿಷ್ಕಾರಗೊಂಡಂತ ಒಂದು ಚಿತ್ರ ಇವತ್ತು ಎಲ್ಲವನ್ನು ಮೀರಿ ಗೆದ್ದಿದೆ ಅಂತಂದ್ರೆ ಇದು ಭಾರತೀಯ ಇತಿಹಾಸದಲ್ಲಿ ಒಂದು ದಾಖಲೆಯ ಸರಿ. ಮಾಧ್ಯಮಗಳವರು ಹಿಂದೆ ರಮೇಶ್ ಜಾರಕಿಹೊಳಿ ಅವರು ಏನೋ ಹೇಳಿದ್ರು ಅಂತೇಳಿ ಅವರ ಪತ್ರಿಕಾಗೋಷ್ಠಿಗಳಿಗೆ ಹೋಗಲ್ಲ, ಅವರ ಸುದ್ದಿಗಳನ್ನ ಮಾಡಲ್ಲ ಅಂತೇಳಿ ಅವರ ಬಗ್ಗೆ ನೆಗೆಟಿವ್ ಮಾತಾಡಿದಂತಹ ಮಾಧ್ಯಮಗಳು ಇವತ್ತು ರಮೇಶ್ ಜಾರಕಿಹೊಳಿ ಅವರ ಜೊತೆ, ಅವ್ರು ಎಲ್ಲಿ ಹೋದ್ರೆ ಅಲ್ಲಿ ಲೋಗೋಗಳು ಇಟ್ಕೊಂಡು ವರದಿಗಾರರು ಕ್ಯಾಮ್ರಾಮ್ಯಾನ್ ನಿಂತ್ಕೊಂಡು ಇತ್ಕೊಂಡು ಅವ್ರ ಜೊತೆ ಅವ್ರ ಪತ್ರಿಕಾಗೋಷ್ಠಿಗಳಲ್ಲಿ ಪ್ರಶ್ನೆಗಳು ಕೇಳ್ತಾರಲ್ಲ, ಅವ್ರು ಹೇಳಿದ್ದನ್ನ ವರದಿ ಮಾಡ್ತಾರಲ್ಲ, ದರ್ಶನ್ ಯಾಕೆ ಮಾಡಲಿಲ್ಲ? ಒಂದು ಕನ್ನಡ ಚಿತ್ರವನ್ನು ಯಾಕೆ ತುಳಿದ್ರಿ, ತುಳಿದಕ್ಕೆ ಯಾಕೆ ಪ್ರಯತ್ನ ಮಾಡಿದ್ರಿ? ಇವತ್ತು ಡಬ್ಬಿಂಗ್ ಸಂಸ್ಕೃತಿನಲ್ಲಿ ಕನ್ನಡ ಚಿತ್ರರಂಗ ನಶಿಸಿ ಹೋಗ್ತಾ ಇದೆಯಲ್ಲ, ಅಂತದ್ರಲ್ಲಿ ಒಂದು ಒಳ್ಳೆ ಸಿನಿಮಾ ಬರ್ತಾ ಇದೆ, ಒಂದು ಒಳ್ಳೆ ಸಿನಿಮಾ ಆಗ್ತಾ ಇದೆ, ಒಂದು ಸಂದೇಶ ಕೊಡುವಂತ ಸಿನಿಮಾ ಬಂದಿದೆ, ನಾನೊಬ್ಬ ಪತ್ರಕರ್ತನಾಗಿ ನಾನೊಬ್ಬ ಮಾಧ್ಯಮದವನಾಗಿ ನನಗೆ ನಾನು ಆತ್ಮವಂಚನೆ ಮಾಡಿಕೊಳ್ಳದೆ ನಾನು ಈ ಚಿತ್ರಕ್ಕೆ ಪ್ರಮೋಷನ್ ಕೊಡಬೇಕಾಗಿತ್ತು, ಈ ಚಿತ್ರದ ಬಗ್ಗೆ ಹೇಳಬೇಕಾಗಿತ್ತು ಅಂತ ಒಬ್ಬರಿಗಾದ್ರೂ ಅನ್ನಿಸ್ತಾ? ಇದು ಪತ್ರಿಕೋದ್ಯಮಕ್ಕೆ ತಮಗೆ ತಾವು ಮಾಡಿಕೊಳ್ಳುವಂತ ಆತ್ಮವಂಚನೆ ಅಲ್ವಾ? ಒಬ್ಬ ಕನ್ನಡಿಗಾರಿ, ಕನ್ನಡ ಚಿತ್ರ ಇದು, ಇದನ್ನ ಈ ರೀತಿಯಾಗಿ ದ್ವೇಷ ಇಟ್ಕೊಂಡು ಈ ಚಿತ್ರವನ್ನ ಪ್ರಚಾರ ಮಾಡದೇ ಇರೋದು ತಪ್ಪಲ್ವಾ? ಇದು ದರ್ಶನ್ ಅಭಿಮಾನಿಗಳು ಪ್ರಾರಂಭದಿಂದಲೂ ಯಾವಾಗ ತನ್ನ ನಟನ ಚಿತ್ರವನ್ನು ಇವರು ಈ ತರ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗ ಸ್ವಯಂ ಪ್ರೇರಿತವಾಗಿ ಯಾವುದೇ ಲಾಭ ಇಲ್ಲದೆ ಯಾವುದೇ ಏನು ಅಭಿಷೇಕಕ್ಕೆ ಒಳಗಾಗದೆ ಸ್ವಯಂ ಪ್ರೇರಿತವಾಗಿ ತನ್ನ ನಟನ ಚಿತ್ರವನ್ನ ಪ್ರಮೋಷನ್ ಮಾಡಿದ್ರಲ್ಲ, ತನ್ನ ನಟನ ಚಿತ್ರವನ್ನ ಪ್ರಚಾರ ಮಾಡಿದ್ರಲ್ಲ, ಬಾಯಿಂದ ಬಾಯಿಗೆ ಕಳಿಸಿದ್ರು, ಬೀದಿಗಿಳಿದು ಪ್ರಚಾರ ಮಾಡಿದ್ರು, ಸ್ಟಾರ್ ಕಟ್ಟಿದ್ರು, ಕಟೌಟ್ ಕಟ್ಟಿದ್ರು, ಫ್ಲೆಕ್ಸ್ಗಳು ಹಾಕಿದ್ರು, ಜನರಿಗೆ ಹೇಳಿದ್ರು, ವಾಟ್ಸಪ್ ಗ್ರೂಪ್ಗಳು ಮಾಡಿದ್ರು, ಫೇಸ್ಬುಕ್ ಮಾಡಿದ್ರು, ಪೇಜ್ ಮಾಡಿದ್ರು, ಯೂಟ್ಯೂಬ್ ನಲ್ಲಿ ಒಂದಷ್ಟು ಸಿನಿಮಾಗಳ ಬಗ್ಗೆ ಹೇಳಿದ್ರು, ಸ್ವತಃ ಸಿನಿಮಾ ತಂಡ ಯಾರನ್ನು ನಂಬದೆ ತಾವೇ ಹೋಗಿ ಚಿತ್ರದ ಹಾಡುಗಳನ್ನ ಬಿಡುಗಡೆ ಮಾಡ್ತು. ಅಲ್ಲಿಯೂ ಅವಮಾನಗಳು, ಚಪ್ಪಲಿಯಿಂದ ಹಾಕಿಸ್ಕೊಂಡ್ರು ಸಹ ಯಾವುದಕ್ಕೂ ಧೃತಿಗೆಡದೆ ಸಿನಿಮಾ ಇವತ್ತು ಪ್ರಮೋಷನ್, ಸ್ವಂತ ಪ್ರಮೋಷನ್ ಮಾಡಿ ಥಿಯೇಟರ್ಗೆ ಬಂದು ಇವತ್ತು ಗೆದ್ದಿದೆ. ನಿರ್ಮಾಪಕರು ಸೇಫ್ ಆಗಿದ್ದಾರೆ, ಲಾಭ ಬಂದಿದೆ. ಇದು ದಾಖಲೆ ಅಂತ ಹೇಳೋದು.
ಭಾರತದ ಇತಿಹಾಸದಲ್ಲಿ ಇದು ಒಂದು ದಾಖಲೆ. ಇದನ್ನ ನಮ್ಮ ಕನ್ನಡ ಮಾಧ್ಯಮಗಳು, ಚಿತ್ರದ ಸ್ಯಾಟಲೈಟ್ ಚಾನೆಲ್ಗಳು ಇದನ್ನ ಅರ್ಥಕೊಳ್ಬೇಕು. ನಾವಿಲ್ದ ಹೋದ್ರೆ ಏನು ಆಗಲ್ಲ ಅಂತಿರಲ್ಲ, ಆದ್ರೆ ಅಭಿಮಾನಿಗಳು ಮನಸ್ಸು ಮಾಡಿದ್ರೆ ಏನ್ ಬೇಕಾದರೂ ಮಾಡ್ತಾರೆ ಅನ್ನೋದಕ್ಕೆ ಜೀವಂತ ಸಾಕ್ಷಿ ಕ್ರಾಂತಿ ಸಿನಿಮಾ. ಒಂದು ಕ್ರಾಂತಿಯನ್ನೇ ಮಾಡಿದ್ದಾರೆ. ಹೇಳ್ಬೇಕು, ಒಬ್ಬ ಪತ್ರಕರ್ತ ಆಗಿರೋನು, ಬಹಳಷ್ಟು ರಾಜಕಾರಣಿಗಳಿಂದೆ ಅವ್ರು ಏನಂದ್ರು, ಅವ್ರು ಏನೇ ಬೈದ್ರು, ಏನೇ ಮಾಡಿದ್ರು ಹೋಗ್ತಿರಲ್ಲ. ಒಬ್ಬ ಚಿತ್ರರಂಗ ಒಬ್ಬ ನಟ ಬೆಳೀತಾ ಇದ್ದಾನೆ, ಒಬ್ಬ ನಟ ಒಂದು ಒಳ್ಳೆ ಚಿತ್ರ ಕೊಟ್ಟಿದ್ದಾನೆ ಅಂತಂದಾಗ ಅವ್ರ ಜೊತೆನಲ್ಲಿ ನಿಂತ್ಕೊಳ್ಬೋದಾಗಿತ್ತಲ್ಲ. ಇದೇ ವ್ಯತ್ಯಾಸ, ಇದೇ ತಾರತಮ್ಯ. ಮಾಧ್ಯಮಗಳು ಯಾವ್ದನ್ನು ಪ್ರಶ್ನೆ ಮಾಡಬೇಕು ಅದನ್ನ ಮಾಡಲಿಲ್ಲ. ಒಬ್ಬ ರಾಜಕಾರಣಿ ಬೈದಿದ್ದನ್ನ ಏನು ಹಾಗೆ ಇಲ್ಲ ಅಂತೇಳಿ ಮರ್ತ್ಬಿಟ್ಟು ರಾಜಕಾರಣಿ ಹತ್ರ ಹೋಗಿ ನಿಮ್ಮ ಲೋಗೋ ಇಟ್ಟು ಪ್ರಶ್ನೆಗಳು ಕೇಳ್ತೀರಿ, ಅವ್ರ ಜೊತೆ ಸಂದರ್ಶನ ಮಾಡ್ತೀರಿ, ಅವರಿಗೆ ಪ್ರಚಾರ ಕೊಡ್ತೀರಿ. ಅದೇ ಒಂದು ಚಿತ್ರನಟ ನಾಯಕ ನಟನಿಗೆ ಈ ರೀತಿ ಎಲ್ಲ ಮಾಡ್ತೀರಿ. ಇದು ಆತ್ಮ ವಂಚನೆ ಮಾಡ್ಕೊಳ್ತಾ ಇರುವಂತ ರೀತಿ ಅಲ್ವಾ? ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವುದು ಸೃಷ್ಟಿ ಕಲ್ಪನೆ ಇಲ್ಲದ ವಾಸ್ತವದ ಪ್ರತಿರೂಪವಾಗಿ ವಿಶ್ಲೇಷಣೆ ಮಾಡುವಂತ ಅಕ್ಷರ ಮೀಡಿಯಾ. ನಿಮ್ಮ ಅಕ್ಷರ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಪ್ರೆಸ್ ಮಾಡಿ ಪ್ರೋತ್ಸಾಹಿಸಿ.